ಬುಧವಾರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಶಿರೂರು ಗ್ರಾಮ ಪಂಚಾಯತ್ಗೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಭೇಟಿ ನೀಡಿ ಕೊರೋನಾ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಪಡೆದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜನವರಿ ಫೆಬ್ರವರಿ ತಿಂಗಳಲ್ಲಿ ಕಲ್ಲಂಗಡಿ ಬೆಳೆ ಹಾಳಾದವರಿಗೆ ಪರಿಹಾರ ನೀಡಲು ವರದಿ ಸಲ್ಲಿಕೆಯಾಗಿದೆ. ಆದರೆ ಏಪ್ರಿಲ್ ತಿಂಗಳಿನಲ್ಲಿ ಹಾಳಾಗಿದ್ದು ವರದಿಯಲ್ಲಿ ಉಲ್ಲೇಖಿಸಿಲ್ಲ. ಅವರಿಗೆ ಪರಿಹಾರ ಕೊಡಲು ವರದಿ ಸಲ್ಲಿಸಲು ತಿಳಿಸಿದ್ದೇನೆ. ಮದುವೆಗೆ 40 ಜನರಿಗೆ ಅವಕಾಶ ನೀಡಲಾಗಿದೆ. ಆದರೆ ಮುಂಚಿತವಾಗಿ ನಿಗದಿಯಾದ ಮದುವೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನ ಹೆಚ್ಚು ಆಗುತ್ತಿದ್ದಾರೆ ಎಂದು ದೂರು ಇದೆ. ಸರ್ಕಾರ ಕೊರೋನಾ ನಿಯಂತ್ರಣ ಮಾಡಲು ಅವಿರತ ಶ್ರಮ ನಡೆಸುತ್ತಿದೆ. ಸಾಮಾಜಿಕ ಅಂತರ ಕಾಯ್ದುಕೊಂಡು ನಿಗದಿತ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡಲಾಗಿದೆ. ಪ್ರತಿ ಗ್ರಾಮ ಪಂಚಾಯತ್ 1 ತಿಂಗಳ ಕಾಲದವರೆಗೆ ವಾಹನವನ್ನು ಖರೀದಿಸಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಕೋವಿಡ್ ಅಗತ್ಯ ಕೆಲಸಕ್ಕೆ ಬಳಸಿಕೊಳ್ಳಲು ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದು ನೀವು ಮಿಟ್ರಲ್ಲಿ ಇದ್ದಾರಲ್ವಾ, ನಿಮಗೆ ನಮಗೆ ಹೇಳಿಕೊಡ್ಬೇಕಲ್ಲ ನೀವೆಲ್ಲ. ಹಾಂ, ಈಗ ಇದನ್ನು ಮಾಡಬೇಕು. ನಾ ಆಶಾ ಕಾರ್ಯಕರ್ತರು ಹೇಳಬೇಕು, ನಾವು ದಿಲ್ಲಿಯಿಂದಾಗಲಿ ಕಾರ್ಯಪಡೆ, ನಮ್ಮ ವಾರ್ಡು, ನಮ್ಮ ಮನೆ ಆಕ್ಟಿವ್ ಕೇಸ್ ಇರುವಂಥ ವ್ಯಕ್ತಿ. ಇಷ್ಟನ್ನು ಗುರಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಮಗೆ ಕಲ್ಲಂಗಡಿ ಪರಿಹಾರಕ್ಕೆ ವರದಿ ಹೋಗಿದೆ. ನಾವು ಏಪ್ರಿಲ್ ತಿಂಗಳಲ್ಲಿ ನಮ್ಮ ಕಲ್ಲಂಗಡಿ ಹಾಳಾಗಿದೆ, ಆದರೆ ವರದಿಯಲ್ಲಿ ನಮಗೆ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಕಾರ್ಯದರ್ಶಿ ಜೊತೆ ಮಾತಾಡಿ ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರಿಗೆ ಕಲ್ಲಂಗಡಿ ಬೆಳೆ ಹಾಳಾಗಿದ್ದು ಅವರಿಗೆ ಪರಿಹಾರ ಕೊಡಬೇಕು ಅನ್ನುವಂಥ ಸೂಚನೆ ಕೊಡ್ತಾರೆ. ಡಯಾಲಿಸಿಸ್ ಸೆಂಟರ್ ಕೊಡಬೇಕು ಅಂತೇಳಿ ನಾವು ಒಂದು 25 ಲಕ್ಷ ರೂಪಾಯಿ ಯೋಜನೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆ ಇವತ್ತಲ್ಲಿ ನಾನು ಹೋಗಿ ನೋಡಿ ಬಂದಾಗ ಅಲ್ಲಿ ಸ್ಥಳದ ಅವಕಾಶಗಳು ಕಡಿಮೆ ಇತ್ತು.